ರೈತರ ಹೋರಾಟದಲ್ಲಿ ಓರ್ವ ರೈತ ಸಾವನ್ನಪ್ಪಿರೋ ಹಿನ್ನೆಲೆ ಎರಡು ದಿನ ಪ್ರತಿಭಟನೆಯನ್ನ ರೈತರು ಸ್ಥಗಿತಗೊಳಿಸಿದ್ದಾರೆ. ಸೊ ಪೊಲೀಸರ ದಾಳಿಯಿಂದ ರೈತ ಮೃತಪಟ್ಟಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬುಲೆಟ್ನಿಂದ ಗಾಯ ಆಗಿದೆ ಅಂತ ಪ್ರಾಥಮಿಕ ವರದಿಯಲ್ಲಿರುತ್ತೆ. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಈ ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ರೈತನ ಸಾವಿನ ಬಗ್ಗೆ ಪಂಜಾಬ್ ಸಿಎಂ ಭಗವಂತ್ ಮಾನ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಓರ್ವ ರೈತ ಸಾವನ್ನಪ್ಪಿರೋ ಹಿನ್ನೆಲೆ ವಿಪಕ್ಷಗಳು ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇರುತ್ತೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಯ ಕೂಡ ಪೊಲೀಸರು ಏನು ಅಂದ್ರೆ ರಬ್ಬರ್ ಬುಲೆಟ್ಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ರೈತರ ಮೇಲೆ, ಅದನ್ನು ಚದುರಿಸೋದಕ್ಕೆ ಅಂತ ಹೇಳಿ. ಹೀಗಾಗಿ ಪೊಲೀಸರು ಕೈಗೊಂಡ ಕ್ರಮದಿಂದ ಓರ್ವ ರೈತನ ಸಾವಾಗಿದೆ ಅನ್ನುವಂಥದ್ದು. ಹೀಗಾಗಿ ಈ ವಿಚಾರವನ್ನ ಇಟ್ಟುಕೊಂಡು ವಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ರೈತರನ್ನ ನಡೆಸ್ಕೊಳ್ತಾ ಇರುವಂತ ರೀತಿ, ಆ ಪ್ರಕರಣದಲ್ಲಿ ಓರ್ವ ರೈತ ಸಾವನ್ನಪ್ಪಿರುವಂಥದ್ದು, ಆ ವಿಚಾರವನ್ನ ಈಗ ದೊಡ್ಡದ್ ಮಾಡೋದಕ್ಕೆ ಅಥವಾ ಅದನ್ನ ಅಸ್ತ್ರವಾಗಿಸ್ಕೊಳ್ಳೋದಕ್ಕೆ ಎರಡು ದಿನದ ಪ್ರತಿಭಟನೆಯನ್ನ ಸದ್ಯ ರೈತರು ಸ್ಥಗಿತಗೊಳಿಸಿದ್ದಾರೆ. ಪ್ರತಿಭಟನೆಗೆ ಹೀಗೆ ಬರ್ತಾರೆ ಅನ್ನೋದು ಗೊತ್ತಿತ್ತು. ಅದಕ್ಕಾಗಿ ಏನೇ ಬಂದೋಬಸ್ತ್ಗಳನ್ನ ಮಾಡಿಕೊಂಡ್ರು ಕೂಡ ಅದನ್ನ ಹತ್ತಿಕ್ಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಬ್ಬರ್ ಬುಲೆಟ್ಗಳನ್ನ ಪ್ರಯೋಗ ಮಾಡಿದ್ರಲ್ಲ, ಅದರಿಂದ ಈ ರೈತನಿಗೆ ಗಾಯ ಆಗಿತ್ತು, ಅದೇ ಸಾವಿಗೆ ಕಾರಣ ಅನ್ನೋದು ಪ್ರಾಥಮಿಕ ವರದಿಯಲ್ಲಿದೆ. ಅದೇ ಮಾಹಿತಿ ಅನ್ನುವಂಥದ್ದನ್ನ ವಿರೋಧ ಪಕ್ಷಗಳು ಹೇಳಿ ಆರೋಪ ಮಾಡಿ ಆ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಹೋರಾಟದಲ್ಲಿ ಓರ್ವ ರೈತ ಸಾವನ್ನಪ್ಪಿರೋದು, ಇದರ ಸ್ವರೂಪ ಏನಾಗುತ್ತೆ ಅನ್ನೋದು ಬಹಳ ಆತಂಕ ಕಾರಣ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.